ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ರಾಧಾಸ್ ವ್ಲಾಗ್. ಸುಂಕದಕಟ್ಟೆಯಲ್ಲಿ KG 2D ಆರ್ಟ್ ಗ್ಯಾಲರಿಯಲ್ಲಿ ಚಿತ್ರಕಲಾ ಪ್ರದರ್ಶನ ನಡೀತಿತ್ತು. ಅದು ಶ್ರೀ GR ಗೋವಿಂದರಾಜುರವರ ಚಿತ್ರಕಲಾ ಪ್ರದರ್ಶನ. ಶ್ರೀ GR ಗೋವಿಂದರಾಜುರವರು 5ನೇ ಜೂನ್ 1947 ಮೈಸೂರಿನಲ್ಲಿ ಜನಿಸಿದರು. ಇವರ ತಂದೆ GR ಶ್ಯಾಂಡು, ತಾಯಿ ಜಾನಕಮ್ಮ. ಬನುಮಯ್ಯ ಹೈಸ್ಕೂಲಿನಲ್ಲಿ ಇವರು SSLC ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಇವರ ಚಿತ್ರಕಲಾಭ್ಯಾಸವನ್ನು ಮೈಸೂರಿನ ಚಾಮರಾಜ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಡಿಪ್ಲೊಮಾ ಇನ್ ಪೇಂಟಿಂಗ್ ಮಾಡಿದ್ದಾರೆ. ಆರ್ಟ್ ಮಾಸ್ಟರ್ ಕೋರ್ಸ್ ಅನ್ನು ಕಾಳಪ್ಪ ಚಿತ್ರಕಲಾ ಶಾಲೆ ಮೈಸೂರಿನಲ್ಲಿ ಮಾಡಿದ್ದಾರೆ. 2 ವರ್ಷ ಡಿಪ್ಲೊಮೋ ಕಲಾಮಂದಿರ ಕಲಾಶಾಲೆಯಲ್ಲಿ ಕ್ಲೇ ಮಾಡಲಿಂಗ್ ಮಾಡಿದ್ದಾರೆ. ಇವರ ಕಲಾವೃತ್ತಿಯನ್ನು ಶ್ರೀರಾಮಕೃಷ್ಣಾಶ್ರಮ ಮೈಸೂರು, ಕಲಾಮಂದಿರ ಕಲಾಶಾಲೆ ಬೆಂಗಳೂರು, ಟಿಬೆಟಿಯನ್ ಸ್ಕೂಲ್ ಹುಣಸೂರು, ಪ್ರಿನ್ಸಿಪಲ್ ಕಲಾಮಂದಿರ ಕಲಾಶಾಲೆ ಬೆಂಗಳೂರು, ಸಂಜೆವಾಣಿ ಪತ್ರಿಕೆ, ಸೋಷಿಯಲ್ ಮತ್ತು ಹೆಲ್ತ್ ವಿಭಾಗ, ನಿಮ್ಯಾನ್ಸ್ ಬೆಂಗಳೂರು. ಮೈಸೂರು ಶೈಲಿ ಸಾಂಪ್ರದಾಯಿಕ ಕಲೆಯಲ್ಲಿ ತರಬೇತಿ ನೀಡುತ್ತಿದ್ದರು. ಇವರ ಕಲಾ ಪ್ರದರ್ಶನಗಳು ಮೈಸೂರಿನ ದಸರಾದಲ್ಲೂ ನಡೆದಿದೆ. ಕಲಾಮಂದಿರ ಕಲಾಶಾಲೆಯ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪ್ರದರ್ಶನಕ್ಕೆ ಮಾರ್ಗದರ್ಶನ ನೀಡುತ್ತಿದ್ದರು. ಲಲಿತಕಲಾ ಅಕಾಡೆಮಿಯ ಗ್ರೂಪ್ ಶೋ 2021ರಲ್ಲಿ ಸುವರ್ಣ ಮಹೋತ್ಸವ ಮತ್ತು KG 2D ಆರ್ಟ್ ಗ್ಯಾಲರಿ ಬೆಂಗಳೂರಿನಲ್ಲಿ ಇವರ ಕಲಾ ಪ್ರದರ್ಶನಗಳು ನಡೆದಿವೆ. ಇವರ ಏಕವ್ಯಕ್ತಿ ಪ್ರದರ್ಶನಗಳು ಗುರುನಮನ ಚಿತ್ರಕಲಾ ಪ್ರದರ್ಶನ 2022 KG 2D ಆರ್ಟ್ ಗ್ಯಾಲರಿ ಬೆಂಗಳೂರಿನಲ್ಲಿ ನಡೆದಿದೆ. ಇವರು ಹಲವು ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ. ಶ್ರೀ ಎಂ ವೀರಪ್ಪ ದತ್ತ ಪ್ರಶಸ್ತಿ, ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದವರು, ಸುತ್ತೂರು ಶ್ರೀ ಕ್ಷೇತ್ರ JSS ಮಹಾವಿದ್ಯಾಪೀಠ, ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ವೃತ್ತ ಮೈಸೂರಿನಲ್ಲೂ ಇವರನ್ನು ಸನ್ಮಾನಿಸಲಾಗಿದೆ. ಶ್ರೀ GR ಗೋವಿಂದರಾಜುರವರ ಶಿಷ್ಯವರ್ಗದವರೆಲ್ಲ ಸೇರಿ ಗುರುನಮನ ಕಾರ್ಯಕ್ರಮವಾಗಿ ಏರ್ಪಡಿಸಲಾಗಿದ್ದ ಚಿತ್ರಕಲಾ ಪ್ರದರ್ಶನವನ್ನು KG 2D ಆರ್ಟ್ ಗ್ಯಾಲರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಚಿತ್ರಕಲಾ ಪ್ರದರ್ಶನ ಶಿಷ್ಯರಿಗೆ ತಮ್ಮ ಗುರುಗಳ ಬಗ್ಗೆ ಇದ್ದಂತಹ ಗೌರವ ಮತ್ತು ಭಕ್ತಿಯನ್ನು ತೋರಿಸುತ್ತಿತ್ತು. ಇಂತಹ ಶಿಷ್ಯಂದಿರನ್ನು ಪಡೆದ ಶ್ರೀ GR ಗೋವಿಂದರಾಜುರವರು ನಿಜಕ್ಕೂ ಧನ್ಯರು. ಹಾಗೂ GR ಗೋವಿಂದರಾಜುರವರಂತಹ ನಿಸ್ವಾರ್ಥ ಸಹೃದಯಿ ಗುರುಗಳನ್ನು ಪಡೆದ ಶಿಷ್ಯಂದಿರೂ ಸಹ ಧನ್ಯರು. ಇವರ ಚಿತ್ರಕಲೆಗಳು ಪ್ರತಿಯೊಂದು ಅತ್ಯದ್ಭುತ ಹಾಗೂ ವರ್ಣನೀಯ. ಇಲ್ಲಿ ಪ್ರತಿಯೊಂದು ಚಿತ್ರಕಲೆಗೂ ಅದರದೇ ಆದ ಒಂದು ವಿಶೇಷತೆ ಇದೆ. ಮತ್ತು ಇಲ್ಲಿ ಸಾಂಪ್ರದಾಯಿಕ ಶೈಲಿಯ ಚಿತ್ರಕಲೆಗಳನ್ನು ಇವರು ಚಿತ್ರಿಸಿದ್ದಾರೆ. ಚಿತ್ರಕಲೆಗಳು ಕೆಲವು ಅಪೂರ್ಣಗೊಂಡಿವೆ ಹಾಗೂ ಕೆಲವು ಪೂರ್ಣಗೊಂಡಿವೆ. ಇದೆಲ್ಲ ಅವರ ಶಿಷ್ಯವೃಂದದವರು ಸೇರಿ ಸಂಗ್ರಹಿಸಿರುವಂತಹ ಚಿತ್ರಕಲೆಗಳು.
ಅತ್ಯದ್ಭುತ ಕಲೆಗಾರ ಶ್ರೀ ಜಿ ಆರ್ ಗೋವಿಂದರಾಜುರವರು. ಬನ್ನಿ, ಜಿ ಆರ್ ಗೋವಿಂದರಾಜುರವರ ಜೀವನ ಚರಿತ್ರೆಯನ್ನು ಅವರ ಮಾತುಗಳಲ್ಲೇ ಕೇಳೋಣ. ಇವರನ್ನು ಸಂದರ್ಶಿಸುತ್ತಿರುವವರು ಅವರ ಶಿಷ್ಯವೃಂದದವರಲ್ಲೇ ಒಬ್ಬರಾದ ಶ್ರೀ ಜಯಪ್ರಕಾಶ್ರವರು. ನಮಸ್ಕಾರ, ನನ್ನ ಹೆಸರು ಜಯಪ್ರಕಾಶ್ ಅಂತ. ಇವತ್ತು ಇದು ಕೆ ಜಿ ಎಂ ಬಿ ಆರ್ಟ್ ಗ್ಯಾಲರಿ. ಇಲ್ಲಿ ನಮಗೆ ಗುರುಗಳಾಗಿ ಕಲಾಭ್ಯಾಸ ಮಾಡಿಸ್ಕೊಟ್ಟಂತ ಶ್ರೀ ಎ ಗೋವಿಂದರಾಜ ಸರ್ ಅವರು ಅವರೇ ಇಲ್ಲಿದ್ದಾರೆ. ಅವ್ರದ್ದೇ ಎಕ್ಸಿಬಿಷನ್ ನಡೀತಾ ಇದ್ದೀವಿ. 23 ಅಕ್ಟೋಬರ್ಗೆ ಇನಾಗರೇಷನ್ ಆಗಿದೆ, 23 ನವಂಬರ್ವರೆಗೂ ಇರುತ್ತೆ, 1 ತಿಂಗಳು. ಸೊ ಸ್ವತಃ ಕಲಾವಿದರಾದ ಕಲಾ ನಮ್ಮೆಲ್ಲ ಗುರುಗಳಾದ ಗೋವಿಂದರಾಜ ಸರ್ ಅವರು ಇಲ್ಲಿಗಿದೆ. ಸೊ ಇವರೇ ನಮಗೆ ಕಲಾಭ್ಯಾಸ ಮಾಡಿಸಿ ಇದೆಲ್ಲ ನಾವು ಹೇಳ್ತಾ ಇರೋದು 83ನೇ ಇಸವಿ. ನಾನು ಅವ್ರ ಶಿಷ್ಯನಾಗಿದ್ದೆ. ಸೊ ನಾನು ಒಬ್ಬ, ಇನ್ನೂ ಹಲವಾರು ವಿದ್ಯಾರ್ಥಿಗಳವ್ರ ಹತ್ರ ಕಲಾಭ್ಯಾಸ ಮಾಡಿದ್ದಾರೆ, ಅವರು ಎಲ್ಲ ಕೆಲವರು ಇದ್ದಾರೆ ಇಲ್ಲಿ. ಸೊ ಅವರೆಲ್ಲ ಇವಾಗ ಅವರವ್ರ ಒಂದು ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ. ಕಲೆನೇ ಕಲಿತು ಕಲೆ ಅದರ ಒಂದು ಫೀಲ್ಡಲ್ಲೇ ವರ್ಕ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನಿಮಗೆ ಗೋವಿಂದರಾಜ ಸರ್ ಅವರ ಪರಿಚಯ ಮಾಡ್ತೀನಿ. ಅವರು ಮೂಲತಃ ಮೈಸೂರು ಆ ಕಡೆಯಿಂದ ಬಂದಿರೋರು, ಈಗ ಇಲ್ಲೇ ಇದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ. ಅವರು ನಮಗೆ ಕಲಾಮಂದಿರ್ ಸ್ಕೂಲ್ ಆಫ್ ಆರ್ಟ್ಸಲ್ಲಿ ಟೀಚರ್ ಆಗಿದ್ದರು. ಆಮೇಲೆ ನಿಮ್ಮ ಹ್ಯಾಂಡ್ಸಲ್ಲಿ ಅವರು ಜಾಬ್ ಆಯಿತು. ಸೊ ಅಲ್ಲಿ ಕಂಪ್ಲೀಟ್ ಕೆರಿಯರ್ ಎಲ್ಲ ಅಲ್ಲೇ ಆಗಿತ್ತು. ಈಗ ರಿಟೈರ್ ಆಗಿದ್ದಾರೆ. ಈಗ ಏನು ಅಷ್ಟೊಂದು ಆ್ಯಕ್ಟಿವಿಟಿ ಅಂತ ಅವ್ರು ಇಟ್ಕೊಂಡಿಲ್ಲ. ಆದರೆ ನಮಗೆಲ್ಲ ಯಾವಾಗಲೂ ಅವರು ಸ್ಫೂರ್ತಿ. ನಮಗೇನೇ ಕಲೆಕ್ಷನ್ಸ್ ಇದ್ದರೆ, ಡ್ರಾಯಿಂಗ್ಸ್ ಬೇಕು, ಪೇಂಟಿಂಗ್ ಏನಾದರೂ ತಿಳ್ಕೋಬೇಕು ಅಂದರೆ ಅವ್ರು ನಮ್ಗೆ ಇವತ್ತಿಗೂ ಸಹಾಯ ಮಾಡ್ತಾರೆ. ಸರ್, ಇವರು ರಾಧಾ ಅಂತ, ರಾಧಾ ವ್ಲಾಗ್ಸ್ ಅಂತ ಅವ್ರದೇ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಅದನ್ನ ಒಂದು ಸಂದರ್ಶನ ಥರ ಮಾಡ್ತಾ ಇದ್ದಾರೆ. ಸೊ ತಾವು ಎಲ್ಲಿಂದ ಬಂದಿರೋ ಸರ್? ಬೇಸಿಕಲಿ ಮೂಲತಃ ಅಂದರೆ ನಾನು ಮೊದಲಿಗೆ ಮೈಸೂರಿನಲ್ಲಿದ್ದವನು. ಮೈಸೂರಲ್ಲಿ ಚಾಮರಾಜ ಟೆಕ್ನಿಕಲ್ ಇನ್ಸ್ಟಿಟ್ಯೂಟಲ್ಲಿ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ಅಲ್ಲೇ 5 ವರ್ಷ ಕೋರ್ಸ್ ಇರುತ್ತೆ. 5 ವರ್ಷ ಡಿಪ್ಲೊಮಾ ಮುಗಿಸಿದ್ದೇನೆ. ಆಮೇಲೆ ಅಲ್ಲಿ ಓದುವಾಗಲೇ ಡ್ರಾಯಿಂಗ್ ಡಿಪ್ಲೊಮಾ 5 ವರ್ಷ ಮಾಡಿದೆ ಅಲ್ಲಿ. ಯಾಕಂದರೆ ಅದು ಸರ್ವಿಸ್ ಜೊತೆಯಲ್ಲೇ ಡಿಪ್ಲೊಮಾ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಡ್ರಾಯಿಂಗ್ ಡಿಪ್ಲೊಮಾ ಅಲ್ಲಿ ಮಾಡಿದೆ. ಅದಾದಮೇಲೆ ನಾನು ಕೆಲವು ವರ್ಷದ ಮೇಲೆ ಆರ್ಟ್ ಮಾಸ್ಟರ್ ಡಿಪ್ಲೊಮಾ ಮಾಡೋದಕ್ಕೆ ಶುರು ಮಾಡಿದೆ. ಅಂದರೆ ಕಾಳಪ್ಪ ಇನ್ಸ್ಟಿಟ್ಯೂಟ್ ಅಂತಿದೆ ಮೈಸೂರಲ್ಲಿ, ಅಲ್ಲಿ ಟೀಚ್ ಮಾಡೋದಕ್ಕೆ ಹುಡುಗರಿಗೆ ಹೇಗೆ ತಿಳಿಸ್ಬೇಕು ಅನ್ನೋದು ಅವರಿಂದ ಕಲಿಬೇಕಾಯಿತು. ಹಾಗಾಗಿ ಅಲ್ಲಿ ಹೋಗಿ ಆರ್ಟ್ ಡಿಪ್ಲೊಮಾ ಮಾಡಿದ್ದೇನೆ. ಅಂದರೆ ಆರ್ಟ್ ಮಾಸ್ಟರ್ ಡಿಪ್ಲೊಮಾ ಹೋಗಿದ್ದೇನೆ. ಅದಾದಮೇಲೆ ಕಲಾಮಂದಿರಕ್ಕೆ ಬಂದಿದ್ದೆ. ಕಲಾಮಂದಿರದಲ್ಲಿ ಒಂದು 5 ವರ್ಷ ಟೀಚರ್ ಆಗಿದ್ದೆ. ಡ್ರಾಯಿಂಗ್ ಟೀಚರ್ ಆಗಿ ಹೇಳ್ಕೊಡ್ತಿದ್ದೆ ಹುಡುಗರಿಗೆ. ಡ್ರಾಯಿಂಗ್ ಟೀಚರ್ ಆಗಿರುವಾಗ ವೆಂಕಟಗಣಪತಿ ಇವರೆಲ್ಲ ಅಲ್ಲಿ ಬರ್ತಿದ್ರು. ಅವರು ನನಗೆ ಮಾಡ್ಲಿಂಗ್ ಕಟ್ಟಿ, ಮಾಡ್ಲಿಂಗ್ ಡಿಪ್ಲೊಮಾ ಮಾಡಿ ಅಂತ ಹೇಳಿ ಪ್ರೋತ್ಸಾಹ ಮಾಡಿದ್ರು. ಆಮೇಲೆ ಅಣ್ಣ ಸುಬ್ರಾಯ್ ಕೂಡ, ನೀವು ಇಲ್ಲೇ ಇರ್ತೀರಲ್ಲ, ಇದನ್ನು ಪ್ರಾಕ್ಟೀಸ್ ಮಾಡಿ, ಇದನ್ನು ಕಲಿಸಿ ಹುಡುಗರಿಗೆ ಅಂತೇಳಿ ಒಂದು ಪ್ರೋತ್ಸಾಹ ಕೊಟ್ಟರು. ಆವಾಗ ಮಾಡ್ಲಿಂಗ್ ಡಿಪ್ಲೊಮಾ ಮಾಡಿದ್ದೇನೆ. ಮಾಡ್ಲಿಂಗ್ ಡಿಪ್ಲೊಮಾ ಇಲ್ಲಿ ಕೆಲವು ಇಲ್ಲಿ ಬೆಂಗಳೂರಲ್ಲಿ ಕೆಲವು ಮಾಡಿದ್ದೇನೆ, ಕೆಲವು ಗದಗಕ್ಕೆ ಹೋಗಿ ಮಾಡಿದ್ದಾನೆ. ಯಾಕಂದರೆ ಎಕ್ಸಾಮು ಅಲ್ಲಿ ಇತ್ತು ಗದಗಲ್ಲಿ, ಅಲ್ಲಿ ಹೋಗಿ ಮಾಡಿದ್ದಾನೆ. ಇಲ್ಲಿ ಚಿತ್ರಕಲ ಅಲ್ಲಿ ಹೋಗಿ ಎಕ್ಸಾಮ್ ಮುಗಿಸಿದ್ದಾನೆ. ಆಮೇಲೆ ಅದಾದ್ಮೇಲೆ ಇವಾಗ 1 ವರ್ಷ ಏನೋ ಟಿಬೆಟಿಯನ್ ಸ್ಕೂಲ್ ಅಲ್ಲಿ ಇದೆ, ಅಂದ್ರೆ ಮೈಸೂರಲ್ಲಿ ಹುಣಸೂರು ಹತ್ರ ಇದೆ, ಡ್ರಾಯಿಂಗ್ ಟೀಚರ್. ಅಲ್ಲಿ 1 ವರ್ಷ ಟಿಬೆಟಿಯನ್ ಹುಡುಗರಿಗೆ ಟೀಚರ್ ಆಗಿ ವರ್ಕ್ ಮಾಡ್ತಾನೆ.
ಮತ್ತೆ ಅನ್ನದುಬ್ಬರ ಆಯಿತು ಇಲ್ಲಿಗೆ ಬರೋದಕ್ಕೆ ಇದು ಮಾಡಿದ್ರು. ನಾನು ಇಲ್ಲಿ ಬಂದು ಇಲ್ಲಿ ತರಿಸಲಾದ ಇಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು ಅಷ್ಟು ವರ್ಷ ಇಲ್ಲಿ ಮಾಡಿದ. ನಾನು ಬಂದಾಗ ಕಾಳಪ್ಪ ಇವರು ನಂಜಮ್ಮ ಮಾಸ್ಟರ್ ಮತ್ತು ಇವ್ರು ಕೆಲವರು ಇಲ್ಲಿ ಟೀಚರ್ಸು ನನಗೆ ಇದಾದರು. ಅಲ್ಲಿ ಕಂಡಪ್ಪೌಡ್ರು ಕಂಡಪ್ಪೌಡ್ರು ಅವ್ರ ಹತ್ರ ಕೆಲವು ವಿಷಯ ತಿಳ್ಕೊಂಡಿದ್ದೇನೆ. ಯಾಕಂದರೆ ಅವರು ತುಂಬ ದೊಡ್ಡ ಅಥ್ಲೀಟ್ಸು, ಅವರಿಂದ ಎಷ್ಟೋ ವಿಚಾರಗಳು ನನಗೆ ತಿಳಿದಿದೆ. ಯಾಕಂದರೆ ಒಬ್ಬರಿಂದ ಒಬ್ಬರಿಂದ ಎಷ್ಟೋ ವಿಚಾರಗಳು ತಿಳಿತಾ ಹೋಯಿತು. ಹಾಗಾಗಿ ಅವ್ರ ಹತ್ರ ಅದನ್ನು ಕಲಿತೆ. ಆಮೇಲೆ ವೆಂಕಟಾಚಲ ಬಗ್ಗೆ ಇವರೆಲ್ಲ ಮಾಡಲಿಂಗ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವರಲ್ಲಿ ಕನಕಮ್ಮ ಮತ್ತು ವಾದಿರಾಜ್ ಅಂತಿದ್ದರು. ಅವರು ಬಂದು ಕೆಲವು ಸಾರಿ ನಮಗೆ ಗೈಡೆನ್ಸ್ ಮಾಡೋರು. ಅದಾದ ಮಾಡಿದ್ದಾನೆ ಅದೇ ಮಾಡಲಿಂಗ್ ಡಿಪ್ಲೊಮಾ ಆಗಿದ್ರು, ಮಾಡಲಿಂಗ್ ಮಾಡೋದಕ್ಕೆ ಬರೋಲ್ಲ. ಯಾಕಂದರೆ ಅದು ಲೈನಲ್ಲಿ ಇಲ್ಲ. ಹಾಗಾಗಿ ನಿಮಗೆ ಆರ್ಟ್ ಲೈನ್ ಬರಬೇಕು ಅಂತ ನಿಮಗೆ ಸ್ಫೂರ್ತಿ ಏನು ಅಂದ್ರೆ ಆ ಕಾಲದಲ್ಲಿ ನಿಮಗೆ ಈ ಒಂದು ಫೀಲ್ಡ್ ನಾನು ಬರಬೇಕು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅನ್ನೋದು ನಿಮಗೆ ಯಾವಾಗ ಅನ್ನಿಸ್ತು ಅದನ್ನ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿ. ಅಂದ್ರೆ ನಮ್ಮಲ್ಲಿ ಏನಂದ್ರೆ ರಕ್ತ ಕಥ ಅಂತಾರೆ. ಹಾಗೆ ನಮ್ಮಲ್ಲಿ ಎಲ್ಲರೂ ಆರ್ಟಿಸ್ಟ್ ನಮ್ಮ ಪೂರ್ವಜರೆಲ್ಲರೂ. ಅದೇನಂದ್ರೆ ಅವರು ಡಿಪ್ಲೊಮಾ ಆಗಲೇ ಏನು ಮಾಡಿಲ್ಲ. ಆವಾಗ ಈ ಟ್ರೆಡಿಷ್ನಲ್ ರಾಮಾಯಣ ಇದಕ್ಕೆಲ್ಲ ಚಿತ್ರಗಳನ್ನು ಮಾಡಿ ಕೊಡೋದು ಇವೆಲ್ಲ ಮಾಡ್ತಿದ್ದಾರಂತೆ. ಆಮೇಲೆ ನಮ್ಮ ಅಣ್ಣ ಅವರೆಲ್ಲ ಒಳ್ಳೆ ಆರ್ಟಿಸ್ಟ್ ಆಗಿದ್ರು. ಕೆಲವರೆಲ್ಲ ಇಲ್ಲಿ ಕೆಂಪು ಸ್ಕೂಲ್ ಅಪಾರ್ಟ್ಮೆಂಟಲ್ಲಿ ನಮ್ಮ ದೊಡ್ಡಣ್ಣ ಒಬ್ಬರು ಇದ್ರು ರಾಮಮೂರ್ತಿ ಅಂತ. ಅವರು ಇಲ್ಲಿ ಕೆಂಪು ಸ್ಕೂಲ್ ಅಪಾರ್ಟ್ಮೆಂಟಲ್ಲಿ ಕಲಿತಿದ್ರು. ಅವರು ಸ್ಕೆಚಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು. ಆಮೇಲೆ ಅವರಾದ್ಮೇಲೆ ನಮ್ಮ ದೊಡ್ಡಣ್ಣ ಇನ್ನೊಬ್ರು ನಾರಾಯಣ ಅಂತ ಇದ್ರು, ನಾರಾಯಣ ಸ್ವಾಮಿ ಅಂತ. ಅವರು ಕೂಡ ಅಂದರೆ ಅವರು ರೈಲ್ವೆ ಇಲಾಖೆಯಲ್ಲಿ ಇದ್ದರು, ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಸಮಯ ಸಿಕ್ಕಿದಾಗ ಪೇಂಟಿಂಗ್ ಮಾಡ್ತಿದ್ರು, ಅಂದರೆ ಡಿಪ್ಲೊಮಾ ಇಲ್ಲ ಓನ್ ಆಗಿ ಪೇಂಟಿಂಗ್ ಮಾಡ್ತಿದ್ರು. ಆಮೇಲೆ ಡ್ರಾಮಾದಲ್ಲೂ ಕೂಡ ಅವರು ಡ್ರಾಮಾ ಫೀಲ್ಡಲ್ಲಿ ಓಡಾಡ್ತಿದ್ರು ಅವರು ಹೀಗೆ. ಹಾಗೆ ನಮ್ಮ ತಂದೆ ಕೂಡ ಜಿ ಆರ್ ಶಾಂಡ ಅಂತ ಇದ್ರು ಅವ್ರ ಹೆಸರು, ಅಂದರೆ ಅವರ ಹೆಸರು ಜಿಯಪ್ಪ ಅಂತ. ಅಂದರೆ ನಮ್ಮಲ್ಲಿ ವೈಷ್ಣವರಾದ್ರಿಂದ ನಾವು ಜಿ ಆರ್ ಅಂತ ಇಟ್ಕೊಳ್ಳೋದು ಪದ್ಧತಿ. ಮತ್ತೆ ನಮ್ಮ ತಂದೆಗೆ ಜಿ ಆರ್ ತಿರುಪ್ಪ ವೈ ಜಿ ಆರ್ ಅಂತ ಹೆಸರಿಟ್ರು. ಅದು ಜನ ಅದು ಅಷ್ಟನ್ನು ಉದ್ದಕ್ಕೂ ಹೇಳೋಕ್ಕಾಗಲ್ಲ ಅಂತೇಳಿ ಕೊನೆಗೆ ಏನಂದರೆ ಜಿ ಆರ್ ಅನ್ನೋದು ಹೆಸರು ಉಳ್ಕೊಳ್ತು. ಕೆಲವರು ಅವ್ರನ್ನ ಅಣ್ಣ ಅಂತ ಕರಿಬೇಕಾಗಿತ್ತು, ಅದಕ್ಕೆ ಜಿ ಅಣ್ಣ ಅಂತ ಕರೆಯೋರು. ಕೆಲವರು ಜಿಯಪ್ಪ ಅಂತ ಕರೆಯೋರು. ಹೀಗೆ ಅವರಿಗೆ ಇತ್ತು. ಅವರು ಫಿಲಮ್ ಫೀಲ್ಡ್ಗೂ ಹೋಗಿದ್ರು, ಅಂದರೆ ತುಂಬ ಹಳೆಯದರಲ್ಲಿ ಮೂಕಿ ಅಂತ ಹೇಳ್ತಾರೆ. ಅಂದರೆ ಅವಾಗ ಮಾತಿರಲಿಲ್ಲ, ಬರೀ ಬರೋದು. ಆ ಕಾಲದಲ್ಲೂ ಕೂಡ ತುಂಬ ವರ್ಕ್ ಮಾಡಿದ್ದಾರೆ. ಅಂದರೆ ಹೆಚ್ಚು ಅವರು ವೈವಾನ್ ಆದ್ದರಿಂದ ಅವ್ರಿಗೆ ಶಾಂಡೋ ಅಂತ ಬಿರುದು ಬಂದಿತ್ತು. ಆಮೇಲೆ ಅವರೇನು ಅಂದರೆ ಹೆಚ್ಚು ರಾಕ್ಷಸನ ಪಾತ್ರಗಳು ಜಾಸ್ತಿ ಮಾಡಿರ್ತಾರೆ. ಭೀಮಾ ಈ ಥರ ರಾಕ್ಷಸನ ಪಾತ್ರಗಳು ಮಾಡಿದ್ದಾರೆ. ಕನ್ನಡದಲ್ಲಿ ತುಳಸಿ ಜಲೇಂದ್ರ ನಾಗಕರ್ಣಿಕ ಮತ್ತು ಮದರ್ ದೇವಿ ಈ ಚಿತ್ರಗಳಲ್ಲೆಲ್ಲ ಮಾಡಿದ್ದಾರೆ. ಆಮೇಲೆ ಮತ್ತೇನಂದರೆ ಅವಾಗ ಇವರು ರಾಜಮ್ಮ ಇವರೆಲ್ಲರೂ ಇವರು ಅವ್ರ ಕಾಲದಲ್ಲಿ ಇವರು ವರ್ಕ್ ಮಾಡಿದ್ದಾರೆ. ಅಂದರೆ ಅವಾಗ ಶುಗರು ಮತ್ತು ಇದ್ದಿದ್ದರಿಂದ ಜಾಸ್ತಿ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಅಷ್ಟಕ್ಕೆ ನಿಂತು ಅವರು ರಾಧಾರಮಣ ಇವೆಲ್ಲ ಪಿಕ್ಚರಲ್ಲೆಲ್ಲ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಇದಾದಮೇಲೆ ಏನಂದರೆ ಮನೆಯಲ್ಲಿ ಸ್ಟುಡಿಯೋ ಇಟ್ಕೊಂಡಿದ್ರು. ಸ್ಟುಡಿಯೋದಲ್ಲಿ ಯಾರಾದರೂ ಬಂದರೆ ಅವ್ರಿಗೆ ಫೋಟೋ ಪಿಕ್ಸೋ ಇದಿತ್ತು. ಅದೇ ಏನಂದರೆ ಸ್ಟುಡಿಯೋ ಅಂದರೆ ಈಗಿನ ಕಾಲ ಸ್ಟುಡಿಯೋ ಥರ ಇರಲಿಲ್ಲ. ಎಲ್ಲ ಪಿಕ್ಚರ್ ಆಕ್ಟರ್ ಡ್ರೆಸ್ಗಳು ಎಲ್ಲ ಮಾಡಿಟ್ಟಿರು. ಅವರು ಅವ್ರು ಬಂದು ಕಟ್ಟಿ ಇಟ್ಕೊಂಡು ನಮ್ಮ ಫೋಟೋ ತೆಗೆದುಕೋಬೇಕು ಅಂದರೆ ಅವ್ರಿಗೆ ಮೇಕಪ್ ಎಲ್ಲ ಮಾಡಿ ಫೋಟೋ ತೆಗಿತಿದ್ರು. ಆವಾಗ ಅದೊಂದು ಅನುಕೂಲ ಅವ್ರಿಗೆ ಜನಕ್ಕೆ. ನಾನೊಂಥರ ಇದು ಎಂ ಜಿ ಆರ್ ಥರ ತೆಗೆಸ್ಕೋಬೇಕು ಏನೇನೋ ಒಂದೊಂದು ಭಾವನೆಯಲ್ಲಿ ಬಂದು ತೆಗೆದುಕೊಳ್ತಿದ್ರು. ಇದು ಆವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ವೈಟೇ ಇದ್ದಿದ್ದರಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ ಎಲ್ಲ ತೆಗಿತಿದ್ರು. ಮತ್ತು ಆವಾಗ ನಮ್ಮ ತಂದೆ ಟ್ರಿಪಲ್ ಚಿತ್ರಗಳು
ಬರುವಂಥ ಚಿತ್ರಗಳು ಇವೆಲ್ಲ ಫೋಟೋದಲ್ಲಿ ತೆಗಿತಾ ಇದ್ರು. ಅವನು ಒಳ್ಳೆ ಅಕ್ಸೆಪ್ಟ್ ಮಾಡಿದ್ರು. ಸ್ಟುಡಿಯೋದಲ್ಲಿ ಇದು ಕುಸ್ತಿ ಪೈಲ್ವಾನ್ ಆದ್ರಿಂದ ಅವರಿಗೆ ಶಾಂಡವನ ಹೆಸರು ಬಂದಿತ್ತು. ಆಮೇಲೆ ಪಿಚ್ಚರ್ ಅದರಲ್ಲಿ ಹಿಯರ್ ಶಾಂಡವ್ ಅಂತ ಹಾಕೊಂಡು ಬರ್ತಿದ್ರು. ಕೊನೆಗೆ ಒಂದು ಸಾರಿ ತಪ್ಪಿತ್ತಂತ, ತಪ್ಪಿದ್ದು ಜಿ ಎಲ್ ಅನ್ನೋದು ಜಿ ಆರ್ ಆಯ್ತು. ಆಮೇಲೆ ಅರ್ಜುನ ಪಿಂಡ್ ಅವರೆಲ್ಲ ಇಲ್ಲ ಜಿ ಆರ್ ಚೆನ್ನಾಗಿದೆ ಅಂತ ಆ ರೀತಿ ಅವ್ರದ್ದು ಜಿ ಆರ್ ಶಾಂಡವ್ ಅಂತಾನೆ ಹೇಳ್ತಾರೆ.